ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಹೊಸೂರು ಹೋಬಳಿಯ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀಮತಿ ಶೈಲಾಬಾಯಿ ಮತ್ತು ಹನುಮಂತ ನಾಯ್ಕಿ ಅವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೀನಿ. ಸರ್, ನೀವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ದೀರಿ? ಸರ್, ಮೋಟರ್ ರನ್ನಿಂಗ್ ಮಾಡ್ತಿದ್ದೀವಿ. ನಂತರ ಜನ ನಮ್ಮನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ನಮ್ಮ ಹುಡುಗನ ಚೆನ್ನಾಗಿದ್ದಾನೆ, ಹಾಗಾಗಿ ನಿಮ್ಮನೆಯವ್ರನ್ನ ಆಯ್ಕೆ ಮಾಡೋಣ ಅಂತ ಹೇಳ್ತಾರೆ. ಎಲ್ಲ ನಮ್ಮಲ್ಲಿ ಸಹಕರಿಸಿ ಮಾಡಿ. ನೀವು ವೈಯಕ್ತಿಕವಾಗಿ ಮೋಟರ್ ರಿವೈಂಡಿಂಗ್ ಮಾಡ್ಕೊಂಡಿದ್ರಿ, ನಿಮ್ಮನ್ನ ಜನ ಗುರುತಿಸಿ ರಾಜಕೀಯಕ್ಕೆ ಕರ್ಕೊಂಡ್ರಿ. ಸರಿ, ಹಾಗಾದ್ರೆ ಮೇಡಮ್ ಏನಿಲ್ಲ, ಯಾವುದಾದ್ರು ಸಂಘ ಸಂಸ್ಥೆಗಳಲ್ಲಿ ಇದ್ರ ಮೊದಲು? ಸಂಘ ಸಂಸ್ಥೆಯಲ್ಲಿ ಅದರಲ್ಲಿ ನಮ್ಮನೆ ಗೃಹಿಣಿಯಾಗಿ ಕೆಲಸವನ್ನು ಮಾಡಿ. ಸರ್, ಹಾಗೆ ಸರ್, ಈಗ ಏನಂದ್ರೆ ಜನ ನಿಮ್ಮನ್ನ ಗುರುತಿಸಿ ರಾಜಕೀಯಕ್ಕೆ ಕರ್ಕೊಂಡು ಬಂದು ಇವತ್ತು ಗೆಲ್ಲಿಸಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಮಾಡಿದ್ದಾರೆ ಅಲ್ವಾ? ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮನ್ನ ಗೆಲ್ಲಿಸಿದಂತ ನಿಮ್ಮ ಗ್ರಾಮಕ್ಕೆ ಬರುವ 5 ವರ್ಷದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಅಂತೇಳಿ ಗುರಿ ಇಟ್ಕೊಂಡಿದ್ದೀವಿ. ಸರ್, ಫಸ್ಟ್ ಊರಲ್ಲಿ ಕುಡಿಯೋ ನೀರಿಗೆ ಆದ್ಯತೆ ಇದೆ, ಅದನ್ನು ಫಸ್ಟ್ ನಿರ್ವಹಿಸಂತಕ್ಕಂಥದ್ದು. ಆ ನಂತರ ಈ ರೋಡ್ ಮತ್ತೆ ಕಾಲುವೆಗಳು ಎಲ್ಲ ಸ್ವಲ್ಪ ಕೆಲವು ಬಹಳಷ್ಟು ಉಳ್ಕೊಂಡಿದ್ದೇವೆ, ಅವೆಲ್ಲ ಉಳಿದಂತಹ ಕೆಲಸಗಳು ಮಾಡ್ಬೇಕಂತ ನಮ್ಮಲ್ಲಿ ಇದೆ. ಆಮೇಲೆ ಸಮುದಾಯ ಭವನಗಳು ಇರ್ಬೋದು ಊರಲ್ಲಿ, ಆಮೇಲೆ ಶಾಲಿ ಕೆಲಸಗಳು ಕಾಂಪೌಂಡ್ ಇರ್ಬೋದು, ಅಂತ ಈ ಚೆನ್ನಪಟ್ಟೆ ಕೆಲಸ ಬಿಟ್ಬಿಟ್ರೆ ಮತ್ತೆ ಬೇರೆ ಏನು ಮಾಡಕ್ಕಲ್ಲ. ಊರಲ್ಲಿ ಇರೋಂತ ಕೆಲಸಗಳು ನಾವು ಆದಷ್ಟು ಮಾಡಿ ಅಂದ್ರೆ ನಾವು ಒಟ್ಟಾರೆ ನಿಮ್ಮನ್ನ ಗೆಲ್ಲಿಸಿದ ಜನತೆಗೆ ಮೂಲಭೂತ ಸೌಕರ್ಯಗಳನ್ನ ಸಮಕ್ಷಮವಾಗಿ ಸರ್ಕಾರದಿಂದ ಬಂದಂತ ಎಲ್ಲ ಯಾವುದೇ ಕೆಲಸಗಳನ್ನ ನೇರವಾಗಿ ಜನರಿಗೆ ಮಾಡಿಕೊಡೋ ಗುರಿಗಳನ್ನ ನೀವು ಇಟ್ಕೊಂಡಿದ್ದೀರಿ. ಸರಿ ಸರ್, ಹಾಗಾದ್ರೆ ಇಷ್ಟೆಲ್ಲ ಕೆಲಸಗಳನ್ನು ಗುರಿ ಇಟ್ಕೊಂಡಂತ ನಿಮಗೆ ಸರ್ಕಾರ ಗ್ರಾಮ ಪಂಚಾಯತಿಗಳಿಗೆ ಕೊಡ್ತಕ್ಕಂತ ಅನುದಾನ, ಅಭಿವೃದ್ಧಿ ಅನುದಾನ ಸಾಕಾಗ್ತಿದ್ಯಾ? ಅಭಿವೃದ್ಧಿ ಅನುದಾನಗಳು ಅಂದ್ರೆ ಸರ್, ಇವಾಗ ಕೊಡದಂತದ್ದ ಈ ನೀರು ನಿರ್ವಹಣೆಗೆ ಅದಕ್ಕೆ ಇದಕ್ಕೆ ಅಷ್ಟಕ್ಕೆ ಮಾಡಬಲ್ವಿ, ಬೇರೆ ಯಾವುದಕ್ಕೂ ಅನುದಾನ. ಹಾಗಲ್ಲ, ಯಾವ ರೀತಿ ಅನುದಾನವನ್ನು ಕೊಟ್ಟರೆ ನೀವು ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಬಹುದು? ಸರ್, ಇವಾಗ ಬೇರೆ ಅಂದ್ರೆ ಈಗ ಸ್ವಲ್ಪ ಅನುದಾನಗಳು ಜಾಸ್ತಿ ಹಾಕಿ ಸ್ವಲ್ಪ ಈಗ ಒಬ್ಬ ಸದಸ್ಯರಿಗೆ 2.5 ಲಕ್ಷ ರೂಪಾಯಿ ಹಾಕಿದ್ರೆ ಏನಾದ್ರೂ ಅವ್ರ ಕೈಯಿಂದ ಆದಂತ ಕಾರ್ಯ ಮಾಡಬಹುದು. ಖಂಡಿತವಾಗ್ಲು ಸರ್, ನಾವು ನಿಮ್ಮ ಪರವಾಗಿ ಸರ್ಕಾರವನ್ನು ಕೇಳ್ಕೊಳ್ತೀವಿ. ಏನಂತ ಹೇಳಿದ್ರೆ, ಗ್ರಾಮ ಪಂಚಾಯತಿಗಳಿಗೆ ಅಭಿವೃದ್ಧಿ ಅನುದಾನ ಅಂತ ಹೇಳುವಂತದ್ದನ್ನ ನೇರವಾಗಿ ಕೊಡಿ, ಹಾಗೂ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರಿಗೆ ವೈಯಕ್ತಿಕ ಅನುದಾನ ಅಂತ ಹೇಳಿ 2 ಲಕ್ಷ ರೂಪಾಯಿಯನ್ನು ಕೊಟ್ಟಾಗ ಉತ್ತಮವಾಗಿ ಗ್ರಾಮ ಪಂಚಾಯತ್ ಸದಸ್ಯರು ಉತ್ತಮ ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳ್ತಾ ಹಾಗೆ ಸರ್, ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಕ್ಕಂತ ನಿಮಗೆ ಸರ್ಕಾರ ಕೊಡ್ತಕ್ಕಂಥ ಗೌರವ, ಗ್ರಾಮ ಪಂಚಾಯತ್ ಕೊಟ್ಟಕ್ಕಂಥ ಗೌರವ ನಿಮಗೆ ಸಾಕಾಗ್ತಿದೆಯಾ? ಕೊಡಂತ 500 ರೂಪಾಯಿ ಏನು ಮಾಡೋದಕ್ಕೆ ಆಗಲಿಲ್ಲ ಸರ್. ಈಗ ನಾವು ಅದರಲ್ಲೇ ಈಗ ಏನೋ ಒಬ್ಬ ದಂಧೆ ಇದೆ, ಒಂದ್ ಏನೋ ಇದೆ, ಹೆಂಗ ಮಾಡ್ಕೊಂಡು ಹೋಗ್ಬೋದು. ಕೆಲವರು ಅದ್ರಗೋಸ್ಕರನೇ ಈಗ ಒಂದು ಗ್ರಾಮ ಪಂಚಾಯತಿ ಕೆಲಸಗಳು ಇರ್ಬೋದು, ಒಬ್ಬ ಯಾರೋ ಒಬ್ಬರ ಒಂದು ಸಣ್ಣ ಪುಟ್ಟ ಇದುವೇತನ ಇರ್ಬೋದು, ಏನೇ ಒಂದು ಮಾಡಬೇಕು, ಅವರಲ್ಲಿ ಸ್ವಂತ ಖರ್ಚಲ್ಲಿ ಓಡಾಡ್ತಾರೆ. ಅವ್ರಿಗೆ ಅಷ್ಟೊಂದು ಕೇರ್ಫುಲ್ ಆಗಿ ಮಾಡಕ್ಕೆ ಓಡಬೇಕಾಗಲ್ಲ ಸರ್. ಎಷ್ಟು ಕನಿಷ್ಠ ಎಷ್ಟು ಗೌರವಧನವನ್ನು ಕೊಟ್ಟರೆ ಉತ್ತಮವಾಗಿ ಕೆಲಸಗಳನ್ನು ನಿರ್ವಹಿಸಬಹುದು? ಕನಿಷ್ಠ ಪಕ್ಷ ಒಂದು 2-2.5 ಸಾವಿರ ಕೊಟ್ಟರೆ ಅವ್ರು ಓಡಾಡೋ ಖರ್ಚಿಗಾರ ಒಂದು ಮೇಂಟೈನ್ ಆಗುತ್ತೆ ಅವ್ರು ಮಾಡ್ಕಂತ. ಓಕೆ ಸರ್, ಹಾಗೆ ನಾವು ಕೇರಳ ಮಾದರಿಯನ್ನು ತರೋದಕ್ಕೆ ಈ ಒಂದು ಸಂದರ್ಶನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕೇರಳ ಮಾದರಿಯನ್ನು ನಾವು ಜಾರಿಗೆ ತಂದಲ್ಲಿ, ಸರ್ಕಾರ ಜಾರಿಗೊಳಿಸಿದಲ್ಲಿ ನಿಮಗೆಲ್ಲ ಏನು ಉಪಯೋಗಗಳಾಗ್ತದೆ? ಉಪಯೋಗ ಅಂದ್ರೆ ಈಗ ಮನುಷ್ಯನಿಗೆ ಈಗ ಬಸ್ ಪಾಸ್ ಇರ್ಬೋದು, ಒಂದು ಏನೇ ಒಂದು ಒಂದು ಅಧಿಕಾರಿಗಳು ಕಾಣೋದಾದ್ರೆ ಡೈರೆಕ್ಟ್ ಆಗಿ ಹೋಗಿ ಕಾಣೋದಕ್ಕೆ ಒಂದು ಅವಕಾಶ ಇರುತ್ತೆ. ಆ ರೀತಿ ಆದ್ರೆ ಅಂತ ಒಳ್ಳೇದು ಸರ್. ಹಾಗೆ ಏನಂತ ಹೇಳಿದ್ರೆ, ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಸ್ಥಳೀಯ ಸಂಸ್ಥೆಗಳನ್ನು ಗುರುತಿಸತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಮನೆಗಳಿಗೆ ಹೋಗಿ ನೇರ ವಿಡಿಯೋ ಸಂದರ್ಶನವನ್ನು ಮಾಡಿ ಅದನ್ನು ವೆಬ್ಸೈಟ್ ಮೂಲಕ ಇಡೀ ರಾಜ್ಯಕ್ಕೆ ವಿಸ್ತರಿಸ್ತಾ ಇದೆ. ಈ ಕಾರ್ಯಕ್ರಮದಿಂದ ನಿಮ್ಗೆ ಏನು ಉಪಯೋಗ ಆಗ್ತದೆ? ನಮಗೆ ಅನುಕೂಲ ಇದೆ ಸರ್. ಈಗ ನಾವು ಇಷ್ಟೆಲ್ಲ ಮಾಡ್ತಿರ್ತೇವೆ, ಒಂದು ಕೆಲಸ ಕಾರ್ಯಕ್ರಮ ಒಂದು ಮುಂದೆ ನಾವು ಕೆಲಸ ಮಾಡ್ಬೋದು ಸರ್. ನಿಮ್ಮ ಪರಿಚಯ ಐಡೆಂಟಿಟಿ ಕೂಡ ಇದು ಅನುಕೂಲ ಆಗುತ್ತೆ. ಖಂಡಿತ ಸರ್. ಹಾಗೆ ನಾವು ಮನೆ ಶಾಸಕರಿರ್ಬೋದು, ಯಾರಿಗಾದ್ರೂ ಕಾಣಬೇಕಾದ್ರೆ ಐಡೆಂಟಿಟಿ ಆಗಿರುತ್ತೆ, ಇದು ವೆಬ್ಸೈಟ್ ಮೂಲಕ ನಿಮ್ಮನ್ನ ಗುರುತಿಸುವಂತದ್ದು ಅಲ್ಲಿ ಆಗಿರುತ್ತೆ ಸರ್. ಹಾಗೆ ಗ್ರಾಮ ಪಂಚಾಯತಿ
ಸದಸ್ಯರನ್ನ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಒಂದು ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿ ಇರ್ಬೋದು ಸಮಾವೇಶ ಆಯೋಜನೆ ಮಾಡೋದಕ್ಕೆ ನೀವು ನಮಗೆ ಯಾವ ರೀತಿಯ ಸಹಕಾರವನ್ನ ಕೊಡ್ತಾ ಇದ್ದೀರಿ? ಸರ್, ಅದನ್ನೆಲ್ಲ ಸಹಕರಿಸೋಣ ಸರ್. ನಮ್ಮಲ್ಲೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಎಲ್ಲರೂ ಸಹಕರಿಸಿ ಮಾಡತಕ್ಕಂಥದ್ದು ಒಂದು ಒಳ್ಳೆ ಕಾರ್ಯಕ್ಕೆ ಮಾಡಬಹುದು. ಓಕೆ ಸರ್, ಖಂಡಿತವಾಗ್ಲೂ ಕೂಡ ಈ ಒಂದು 10 ನಿಮಿಷಗಳ ಕಾಲಾವಕಾಶ ನಮ್ಮೊಂದಿಗೆ ವಿಡಿಯೋ ಸಂದರ್ಶನದಲ್ಲಿ ಕಳೆದಿದ್ದೀರಿ. ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಸಿಬ್ಬಂದಿಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಹಾಗೆ ಈ ಬಾರಿಯ ಚುನಾವಣೆಯಲ್ಲಿ ನೀವು ವಿಜೇತರಾಗಿದ್ದೀರಿ. ಈ ಒಂದು ವಿಜೇತರಾದ ಕಾರಣ ನಮ್ಮ ಗ್ರಾಮ ಬಸವರಾಜ ಸಾಮಾಜಿಕ ಸೇವಾ ಸಂಸ್ಥೆ ನಿಮ್ಮನ್ನ ನಿಮ್ಮ ಮಾನ್ಯವಾಗಿಲ್ಲೇ ಅಭಿನಂದಿಸುತ್ತದೆ. ದಯವಿಟ್ಟು ಈ ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕು ಅಂತ ಹೇಳಿ.